ಸಮಾರಂಭದ ಅಧ್ಯಕ್ಷರು, ಈ ಭಾಗದ ಗೌರವಾನ್ವಿತ ಶಾಸಕರಾದಂತಹ ಶ್ರೀ ಸುನೀಲ್ ನಾಯ್ಕ ಅವರೇ, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ ಆದಂತಹ ರೈತರು ಮಾಜಿ ಶಾಸಕರಾದಂತಹ ಮಂಕಾಳ್ ವೈದ್ಯವರೇ, ನಮ್ಮ ಕರಾವಳಿ ಪ್ರಾಧಿಕಾರದ ಕ್ರಿಯಾಶೀಲ ಮಾಜಿ ಅಧ್ಯಕ್ಷರಾದಂತಹ ನಿವೇದಿತ ಅಲ್ವಾ ಅವರೇ, ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀ ಮಕ್ತಾ ಮೊಹಮ್ಮದ್ ಖತೀಬ್ ಅವರೇ, ನಗರಸಭೆಯ ಉಪಾಧ್ಯಕ್ಷರಾದಂತಹ ಶ್ರೀ ಮೊಹಿದ್ದೀನ್ ಅಶ್ಫಾಕ್ ಅವರೇ, ಜಿಲ್ಲಾ ಪರಿಷತ್ ಸದಸ್ಯರೇ, ವೇದಿಕೆ ಮೇಲೆ ಕೂತ ತಾಲೂಕು ಪಂಚಾಯತ್ ಅಧ್ಯಕ್ಷರೇ, ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರೇ, ಭಕ್ತಗಿಂದಿರೇ, ಯುವ ಸ್ನೇಹಿತರೆ, ಪತ್ರಕರ್ತ ಮಿತ್ರರೇ, ಎರಡು ವರ್ಷ ಹಿಂದೆ ನಾನು ಮಂಕಾಳ್ ವೈದ್ಯ ಅವರು ನಿವೇದಿತ ಅಲ್ವಾ ಅವ್ರು ಬಂದು ಈ ಒಂದು ಫಿಶ್ ಮಾರ್ಕೆಟ್ಗೆ ಅಡಿಗರ ಹಾಕಿದ್ವಿ. ಆ ಸಮಯದಲ್ಲಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಮೀನು ಮಾರ್ಕೆಟ್ಗಳ ಸ್ಥಾಪನೆ ಆಯಿತು. ಕರಾವಳಿ ಪ್ರಾಧಿಕಾರ ನಿವೇದಿತ ಅವರು ಅಧ್ಯಕ್ಷರಿದ್ದಾಗ ಹೆಚ್ಚಿನ ಆಸಕ್ತಿ ತಗೊಂಡು ಈ ಕೆಲಸ ಮಾಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಅಭಿನಯಿಸ್ತಾ ಇದ್ದೇನೆ. ಅದೇ ಪ್ರಕಾರ ಇದಕ್ಕೊಂದು ಚಾಲನೆ ಸಿಗ್ಲಿಕ್ಕೂ ಸಹ ಆಗಿನ ಶಾಸಕ ಮಂಕಾಳ್ ವೈದ್ಯರು ಸಹ ಆಸಕ್ತಿ ತಗೊಂಡ್ರು. ಅವರು ಅಭಿನಯಿಸ್ತೇನೆ. ಮತ್ತು ಈಗಿನ ಶಾಸಕರು ಸುನೀಲ್ ಸಹ ಇವತ್ತು ಕಟ್ಟಡ ಬಗ್ಗೆ ನಾನು ಹೇಳ್ತಾ ಇದ್ರು, ಇಂಥ ಕಟ್ಟಡ ಚೆನ್ನಾಗಿ ಬಾಗಿದೆ ಅಂತ. ಹಾಗಾಗಿ ಅಭಿವೃದ್ಧಿಯಾಗುವಾಗ ಎಲ್ಲರ ಸಹಕಾರದಿಂದ ಆಗಬೇಕು, ಅಭಿವೃದ್ಧಿ ಪಕ್ಷಾತೀತವಾಗಿರಬೇಕು. ರಾಜಕಾರಣ ಮತ್ತು ಚುನಾವಣೆ ಇವು ಕೇವಲ ಚುನಾವಣೆಗೆ ಸೀಮಿತ ಇರಬೇಕು. ಜನರ ಕಷ್ಟ, ಅದು ಮೀನುಗಾರಿರ್ಬೋದು, ರೈತರಿರ್ಬೋದು, ಕುಲಿಕಾರಿರ್ಬೋದು, ಇವ್ರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ, ನ್ಯಾಯ ಕೊಡುವಾಗ ಪಕ್ಷ ಅಡ್ಡ ಬರಬಾರ್ದು, ರಾಜಕಾರಣ ಅಡ್ಡ ಬರಬಾರ್ದು. ನಾನು ಆ ಪ್ರಕಾರ ನಡ್ಕೊಂಡಿದ್ದೀನಿ. ಇದು ವರ್ಷ ಕೆಲವು ಜನರ ಮೇಲೆ ಅಪವಾದನೂ ಮಾಡ್ತಾರೆ, ದೇಶಪಾಂಡೆ ಅವರು ಯಾರು ಬಂದು ಕೆಲಸ ಮಾಡಿಕೊಡ್ತಾರೆ. ನಾನು ಪಕ್ಷದ ಕಚೇರಿಗೆ ಹೋದಾಗ ಪಕ್ಷದ ಕಾರ್ಯಕರ್ತ ಆಗ್ತೇನೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡುವಾಗ, ಶಾಸಕ ಕೆಲಸ ಮಾಡುವಾಗ, ಯಾವ ವರ್ಗದ ಯಾವ ಧರ್ಮದ ಜನ ಬಂದರೂ ಸಹ ಅವ್ರ ಬೇಡಿಕೆ ನ್ಯಾಯಬಾಧಿದ್ರೆ ಅದಕ್ಕೆ ನ್ಯಾಯ ಕೊಡುವುದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಎಂದು ನಾನು ಭಾವಿಸ್ತೇನೆ. ಇದು ಬಹಳ ಮಹತ್ವ. ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಇವತ್ತು 70-72 ವರ್ಷ ಆದರೂ ಸಹ ಇನ್ನೂ ನಾವು ಬಡತನ ವಿಚಾರ ಮಾಡ್ತಾ ಇದ್ದೇವೆ, ಇನ್ನೂ ನಾವು ನಿರಕ್ಷರತೆ ವಿಚಾರ ಮಾಡ್ತಾ ಇದ್ದೇವೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಬಹಳ ಜ್ವಲಂತಾಗಿದೆ. ಹಾಗಾಗಿ ಈ ಸಮಸ್ಯೆ ಒಬ್ಬರಿಗೆ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಇದು ಎದುರಿಸ್ಬೇಕಾದ್ರೆ ಎಲ್ಲರ ಸಹಕಾರ ಬೇಕು, ಎಲ್ಲರ ಬೆಂಬಲ ಬೇಕಾಗ್ತದೆ. ಇವತ್ತಿಲ್ಲಿ ಮುಖ್ಯವಾಗಿ ಎರಡು ಕಾರ್ಯಕ್ರಮಗಳ ಸಂಗಮ ಆಗಿದೆ. ಒಂದು ಅಲ್ಪಸಂಖ್ಯಾತರಿಗೆ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಸರಳ ನಾವು 2,40,00,000 ರೂಪಾಯಿ ಖರ್ಚು ಮಾಡಿ ಒಂದು ಹಾಸ್ಟೆಲ್, 2,40,00,000 ರೂಪಾಯಿ ಎಸ್ಟಿಮೇಟ್ಗೆ ಇದಕ್ಕೆ ಮಂಜೂರಿ ಕೊಟ್ಟಿದ್ದೇವೆ. ಇದರ ಅಡಿಗಲ್ಲಿ ಇವತ್ತು ಇಟ್ಟಿದ್ದೇವೆ. ಇದಕ್ಕೆ ಮೊದಲೇ ಹಂತದಲ್ಲಿ 57,00,000 ರೂಪಾಯಿ ಮಂಜೂರಾಗಿದೆ. ಸರ್ಕಾರದಿಂದ ಜಾಗ ಸಹ ಕೊಟ್ಟಿದ್ದೇವಲ್ಲ, ಜಾಗ ಕೊಟ್ಟಿದ್ದೇವೆ. ಹಾಗಾಗಿ ಸರ್ಕಾರ ಇವತ್ತು, ನಿನ್ನೆ ನಾನು ಅಂಕೋಲಾದಲ್ಲಿದ್ದೆ, ಹಿಂದುಳಿದ ಜನಾಂಗ ಮಕ್ಕಳಿಗೆ ಒಂದು ಹಾಸ್ಟೆಲ್ ನಿನ್ನೆ ಪ್ರಾರಂಭ ಮಾಡಿದ್ವಿ.
ಮೊನ್ನೆ ಕಾರವಾರದಲ್ಲಿ ಅಲ್ಪಸಂಖ್ಯಾತ ಮಕ್ಕಳ ಸಲುವಾಗಿ ಒಂದು ಹಾಸ್ಟೆಲ್ ಅಡಿಗಲ್ಲಿ ಇಟ್ವಿ ನಾವು ಮೊನ್ನೆ ಒಂದು ಮೊನ್ನೆ ನವೆಂಬರ್ಗೆ ನಾ ಕಾರವಾರದಲ್ಲಿ ಇದ್ದಾಗ. ಹೀಗೆ ವಿದ್ಯೆ ಒಂದು ಕಾಲದಲ್ಲಿ ಒಂದು ವರ್ಗಕ್ಕೆ ಸೀಮಿತ ಇತ್ತು. ಆರ್ಥಿಕವಾಗಿ ಸಂಪನ್ನ ಇದ್ದ ಜನ ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ, ಯಾಕಂದರೆ ಶಿಕ್ಷಣ ಸಂಸ್ಥೆಗಳೇ ಇಲ್ಲ. ಅದು ಕಳಾವಳಿಯಲ್ಲಿ ಕೆಲವೊಂದಿಷ್ಟಿನ ಕೆಲವು ಸಂಸ್ಥೆಗಳು ಚೆನ್ನಾಗಿ ಬಂದಿದ್ದಾವೆ. ಆದರೆ ಈ ನನ್ನ ಕಡೆ ನನ್ನ ಭಾಗ ಮುಂಚೆ ಹಳ್ಳಿಯಾಳ್ ಮುನಗೋಡು ಎಲ್ಲ ನನ್ನ ಕ್ಷೇತ್ರ. ನಾ ಎಮ್ ಎಲ್ ಅದಾಗ ಒಂದು ಡಿಗ್ರಿ ಕಾಲೇಜು ಇದ್ದಿಲ್ಲ. ಇಂಜಿನಿಯರಿಂಗ್ ಬಿಡು, ಬಾಕಿ ಎಲ್ಲ ಬಿಟ್ಬಿಡಿ. ಅವಾಗ ಆರ್ಥಿಕವಾಗಿ ಸಂಪತ್ತಿದ ಜನ ಬೆಳಗಾವಿಗೆ ಧಾರವಾಡಗೆ ಈಗ ಈ ಭಾಗದಲ್ಲಿ ಉಡುಪಿ ಹೋಗಿ ಕಲಿತಿದ್ರು. ಅದಿವತ್ತು ಸರ್ಕಾರ ಶಿಕ್ಷಣ ನಿಮ್ಮ ಮನೆ ಬಾಗಲ ತನಕ ತಂದಿಟ್ಟಿದೆ. ಹಾಗಾದ್ರೆ ಲಾಭ ಪ್ರತಿ ಒಬ್ಬ ಮಗು ತಗೊಳ್ಬೇಕು. ನಮ್ಮ ಯುವ ಯುವತಿಯವರು ನಮ್ಮ ರಾಷ್ಟ್ರದ ಆಸ್ತಿ. ಇದು ಚೆನ್ನಾಗಿ ಬೆಳಿಬೇಕು, ವಿದ್ಯಾವಂತ ಆಗಬೇಕು, ರಾಷ್ಟ್ರ ಸ್ವಾಭಿಮಾನ ಇರಬೇಕು, ಕನ್ನಡ ಮಾತೆ ಬಗ್ಗೆ ಸ್ವಾಭಿಮಾನ ಇರಬೇಕು, ತಾಯಿತಂದ್ರೂ ಇರಬೇಕು, ಶಿಕ್ಷಕರು ಇರಬೇಕು, ಮಾನವನ ಎಲ್ಲ ಗುಣ ನಮ್ಮನ್ನು ಇಲ್ಲಿ ನಾವು ಪ್ರಯತ್ನ ಮಾಡಬೇಕು. ಆ ದಿಕ್ಕಿನಲ್ಲಿ ಇವತ್ತು ವಿದ್ಯೆ ಪಡ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಮುಂಚೆ ಯಾರು ಕಲಿತಿದ್ರು? ಬಡವರು ಕಲಿತಿದ್ದಾರೆ. ಅದರಲ್ಲಿ ನಮ್ಮ ಭಟ್ಕಳ ಸ್ನೇಹಿತರು ನವಾಯಿತರು ಇಲ್ಲೇ ಸ್ವಲ್ಪ ವಿದ್ಯೆ ಪಡ್ಕೊಳ್ತಿರ್ಬೋದು. ನಮ್ಮ ಕಡೆ ನಮ್ಮ ಭಾಗದಲ್ಲಿ ಏನು ಅಲ್ಪಸಂಖ್ಯೆ ಆಗಿರ್ತಾರೆ, ವಿದ್ಯೆಯಿಂದ ಭಾಳ ದೂರ ಇದ್ರು. ವಿದ್ಯೆ ಶಬ್ದ ಭಾಳ ಜನರು ಗೊತ್ತಿದ್ದಿಲ್ಲ. ಆದ್ರೆ ಇವತ್ತು ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ, ಭಾಳಷ್ಟು ಜನ ಹಿಂದೂ ಜನ ಮಕ್ಕಳಿರ್ಬೋದು, ರೈತರ ಮಕ್ಕಳಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಪರಿಶಾತಿ ಪಂಗಡಿರ್ಬೋದು, ಎಷ್ಟೋ ಜನ ಇವತ್ತು ಐ ಎ ಎಸ್ ಆಫೀಸರ್ಸ್, ಐ ಪಿ ಎಸ್ ಆಫೀಸರ್ಸ್, ತಹಸೀಲ್ದಾರ್ಗಳು, ಅಧಿಕಾರಿಗಳು, ಎಕ್ಸೈಸ್ ಆಫೀಸರ್ಸ್ ಆಗಿದ್ದಾರೆ. ಕೆಲವು ಜನ ವಿದ್ಯೆ ಪಡ್ಕೊಂಡು ವ್ಯಾಪಾರ ಉದ್ಯೋಗ ಕೈಗಾರಿಕೆ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಸಾಕಷ್ಟು ಆಗಿದ್ದಾರೆ. ಅದು ಇನ್ನೂ ಆಗಬೇಕು. ಹಾಗಾಗಿ ಸರ್ಕಾರ ಹಿಂದೂ ಜನಾಂಗ ಮಕ್ಕಳ ಸಲುವಾಗಿ, ಅಲ್ಪಸಂಖ್ಯಾತರ ಮಕ್ಕಳ ಸಲುವಾಗಿ, ಪರಿಶಾತಿ ಪಂಗಡ ಮಕ್ಕಳ ಸಲುವಾಗಿ ಹಲವಾರು ಹಾಸ್ಟೆಲ್ಸ್ ನಾವು ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮತ್ತು ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದೇವೆ. ವಿದ್ಯಾದಾನವೂ ಅಲ್ಲೇ ಆಗ್ತದೆ. ಅವರೆಲ್ಲ ವೆಚ್ಚ, ಊಟ, ತಿಂಡಿ, ಉಳಿಯುವುದು, ಬಟ್ಟೆ, ಎಲ್ಲ ವ್ಯವಸ್ಥೆ ಸರ್ಕಾರದಿಂದ ಆಗ್ತದೆ. ಹಾಗಾಗಿ ನಾನು ಪಾಲಕರಲ್ಲಿ ಮನವಿ ಮಾಡ್ತೇನೆ, ಎಷ್ಟು ತೊಂದರೆ ಆದರೂ ಸಹ ದಯಮಾಡಿ ಮಕ್ಕಳಿಗೆ ವಿದ್ಯೆ ಕೊಡಿ. ಯಾ ರಾಜ್ಯ, ಯಾ ದೇಶ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಗಮನ ಕೊಡ್ತದೆ, ಹೆಚ್ಚು ಒತ್ತು ಕೊಡ್ತದೆ, ಅಲ್ಲೇ ಪ್ರಗತಿ ಆಗ್ತದೆ, ಅಲ್ಲೇ ಪ್ರಾಸ್ಪರ್ಟಿ ಬರ್ತದೆ. ಒಳ್ಳೆ ಅವ್ರಿಗೆ ಇರ್ಬೇಕಲ್ಲ. ಅಬ್ಬಿ ಅಮಾರಿ ಬುಡ್ಡೆ 80-90 ವರ್ಷಕ್ಕೆ ದಾತ ಅಭಿ ಭೀ ಕಟ್ಟೆ ಹಮಗೂ 40 ವರ್ಷ ಆಯ್ತು ಅವ ದಾತ ಆಯ್ಸಿ ಒಂದು ಶುರು. ಯಾಕೆ? ನಮ್ಮ ಆಹಾರ ಪದ್ಧತಿಗಳು ಬೇರೆ ಬೇರೆ ಆಗಿದ್ದಾವೆ. ಆರೋಗ್ಯ ಬಗ್ಗೆ ಹೆಚ್ಚಿನ ಚಿಂತನೆ ನಾವು ಮಾಡಬೇಕು. ಹಾಗಾಗಿ ಆರೋಗ್ಯ ಬಹಳ ಮಹತ್ವದ್ದು. ಬುದ್ಧಿವಾನ ಅದಾನೆ, ಹಣ ಅದೇ, ಆರೋಗ್ಯ ಏನು ಮಾಡೋದಲ್ಲ ಅದು. ಹಾಗಾಗಿ ಇವತ್ತು ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕು, ತಾಯಿ ತಂದೆ ಒಳ್ಳೆ ಒಳ್ಳೆ ಆರೋಗ್ಯ ಇರಬೇಕು. ಇವತ್ತು ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಒಂದು ಕಾರ್ಯಕ್ರಮ ತಂದಿವಿ, ಕರ್ನಾಟಕ ಆರೋಗ್ಯ ಭಾಗ್ಯ ಯೋಜನೆ ಅಂತ ಹೌದ್ರಿ. ಅದ ನಂತರ ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ಮಾಡಿ ಇವತ್ತು ಆಯುಷ್ಮಾನ್ ಭಾರತ ಮತ್ತು ಕರ್ನಾಟಕ ಆರೋಗ್ಯ ಕಾರ್ಯಕ್ರಮ ಒಂದು ಮಾಡಿದ್ದೇವೆ. ಇದು ಬಹಳ ಒಳ್ಳೆ ಕಾರ್ಯಕ್ರಮ. ಭಾರತ ಸರ್ಕಾರದ ಕಾರ್ಯಕ್ರಮ ಜೊತೆ ನಾವು ಕೈ ಜೋಡಿಸಿದ್ದೇವೆ, ಅವರು ನಮ್ಮ ಕಾರ್ಯಕ್ರಮ ಜೊತೆ ಕೈ ಜೋಡಿಸಿದ್ದಾರೆ. ಈಗ ಆ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಬಂದಿದೆ, ಪತ್ರಿಕೆಯಲ್ಲಿ ಓದಿರಬಹುದು. BPL ಕಾರ್ಡ್ ಯಾರ ಕೈಲಿದೆ ಅವ್ರಿಗೆ 5 ಲಕ್ಷ ರೂಪಾಯಿ ತನಕ ಆಪರೇಷನ್ನು ಔಷಧಿ ಕೊಡೋ ವ್ಯವಸ್ಥೆ ಇದೆ. 5 ಲಕ್ಷ ರೂಪಾಯಿ ತನಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡು,
ಈ ಏಳನೇ ಲಾಭ ಮತ್ತೆ ಯಾರು ತಗೊಳ್ಳೋದು ಬೇಡ. ಎಲ್ಲ ಒಳ್ಳೆ ಆರೋಗ್ಯ ಇದ್ರೆ ಯಾರು ಹೋಗ್ತಾರೆ ಏಳನೇ ತಗೊಳ್ಳಿ, ಲಾಭ ತಗೊಳ್ಳಿ. ಆದರೆ ಅದು ನಮ್ಮ ಕೈಯಲ್ಲಿ ಇಲ್ಲ. ಬಡವರು ತೊಂದರೆ ಆದಾಗ ಸರ್ಕಾರ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಟ್ಟಿದೆ. 5 ಲಕ್ಷ ರೂಪಾಯಿ ತನಕ ಒಬ್ಬ ವ್ಯಕ್ತಿಗೆ ಆಪರೇಷನ್ಸ್ಗೆ ಚಿಕಿತ್ಸೆಗೆ ಹಣ ಸರ್ಕಾರ ಮಂಜೂರು ಮಾಡ್ತದೆ. ಈ ಕಾರ್ಯಕ್ರಮ ಒಳಗಡೆ ಮೇನ್ ರೋಡ್ ಫೋನ್ ಲೈನ್ ಏನದು ಭಾಳ ಚೆನ್ನಾಗಿ ರಸ್ತೆ ಬಂದಿದೆ, ಮುಂದೆ ರಸ್ತೆ ನಿಂತ್ಬಿಟ್ಟಿದೆ. ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿ ಯಾರು ಸಿಕ್ಕಿಲ್ಲ, ಹಾಗಾಗಿ ಯಾಕಂದ್ ಕಾರಣ ಗೊತ್ತಾಗಿಲ್ಲ. ನೋಡಿ ಎ ಸಿ ಅವರ ಎಲ್ಲ ಮೋಸ್ಟ್ಲಿ ನನ್ಗೆ ಗೊತ್ತು. ನಾ ಇದ್ದಾಗಲೇ ಇವ್ರ ಮಕ್ಕಳ ಅವರು ಇಂಟ್ರೆಸ್ಟ್ ತಗೊಂಡು ನಾನು ಅದ್ರೊಳಗೆ ಅವ್ರು ಹೇಳಿದೆ ಒಂದೆರಡು ಜನ ಬಿಟ್ಟರೆ ಸರ್ ಎಲ್ಲರೂ ಒಪ್ಕೊಂಡಿದ್ರು. ಜಮೀನು ಫ್ರೀ ಕೆಲವು ಜನ ಫ್ರೀ ಕೊಟ್ಟಿದ್ದಾರೆ, ಇದ್ರೆ ಅವ್ರು ಕಲಿಸಿ ಎಲ್ಲರ ಸಹಕಾರ ಇಲ್ಲ ಕೂತು ಎಲ್ಲ ಮೆಮ್ಮೆಲ್ ಅದಾರೆ ಎಲ್ಲರದ ಎಲ್ಲರ ಸಹಕಾರ ತಗೊಳ್ರಿ. ಎಲ್ಲರ ಸಹಕಾರ ತಗೊಂಡು ಆ ಸಮಸ್ಯೆ ಬಗೆಹರಿಸಿ ನನ್ನ ಕಾಣಿಸ ಆದಷ್ಟು ಬೇಗನೆ ಆ ಕೆಲಸ ಮುಗಿಬೇಕು. ಎಷ್ಟು ಒಂದು ಆ ಬೇಕೇಗೆ ಗುಂಡಸೋಗ ರಸ್ತೆ ಎಷ್ಟು ಹಳ್ಳ ಒಳ್ಳೆ ರಸ್ತೆ ಆಗಿದೆ. ಹಾಗಾಗಿ ಅಭಿವೃದ್ಧಿ ಆಗ್ತಾ ಇರ್ಬೇಕು.